ನಟ ದರ್ಶನ್ ಇಂದೇ ಆಸ್ಪತ್ರೆಗೆ ದಾಖಲು ಇವತ್ತು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಕೆಂಗೇರಿ ಬಳಿಯುವಂತ ಬಿಜಿಎಸ್ ಆಸ್ಪತ್ರೆ ಇವತ್ತು ರಾತ್ರಿ 10 ಗಂಟೆ ವೇಳೆಗೆ ಆಸ್ಪತ್ರೆಗೆ ದಾಖಲಾಗಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನರರೋಗ ತಜ್ಞ ನವೀನ್ ಅವರಿಂದ ದರ್ಶನ್ಗೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ ಆಸ್ಪತ್ರೆ ಬಳಿ ಜನ ಸೇರುವ ಹಿನ್ನೆಲೆ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗ್ತಿದೆ ನಟ ದರ್ಶನ್ ಇವತ್ತೇ ಆಸ್ಪತ್ರೆಗೆ ದಾಖಲಾಗಲಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯದ ಅಪ್ಡೇಟ್ ಸಿಗ್ತಾ ಇದೆ ಇವತ್ತು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಲಿದ್ದಾರೆ ಕೆಂಗೇರಿ ಬಳಿ ಇರುವಂತ ಬಿಜಿಎಸ್ ಆಸ್ಪತ್ರೆ ಇಂದು ರಾತ್ರಿ 10 ಗಂಟೆ ವೇಳೆಗೆ ಆಸ್ಪತ್ರೆಗೆ ದಾಖಲಾಗಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನರರೋಗ ತಜ್ಞ ನವೀನ್ ಅವರಿಂದ ದರ್ಶನ್ಗೆ ಚಿಕಿತ್ಸೆಯನ್ನು ನೀಡಲಿಕ್ಕೆ ಅಂತ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಆಸ್ಪತ್ರೆಯ ಸಿಬ್ಬಂದಿ ಕಡೆಯಿಂದ ಅದರ ಜೊತೆಗೆ ಆಸ್ಪತ್ರೆ ಬಳಿ ಜನ ಸೇರುವಂತ ಸಾಧ್ಯತೆ ಅವರ ಅಭಿಮಾನಿಗಳು ಬರುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ದರ್ಶನ್ 2 ದಿನ ಆಯಿತು ಬೆಂಗಳೂರಿಗೆ ಬಂದು ಆದ್ರೆ ಇಲ್ಲಿವರೆಗೂ ಹಾಸ್ಪಿಟಲ್ ಹೋಗಿರಲಿಲ್ಲ ನೆನ್ನೆ ಮಾಹಿತಿ ಸಿಕ್ಕಿದ ಪ್ರಕಾರ ಅಪೋಲೋ ಹಾಸ್ಪಿಟಲ್ ಅನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಸದ್ಯದ ಅಪ್ಡೇಟ್ ಈಗಿನ ಅಪ್ಡೇಟ್ ಅನ್ನು ನಾವು ನೋಡ್ತಾ ಇದ್ದೀವಿ ಕೆಂಗೇರಿ ಬಳಿ ಇರುವಂತ ಬಿಜಿಎಸ್ ಆಸ್ಪತ್ರೆಗೆ ಇಂದು ರಾತ್ರಿ 10 ಗಂಟೆಗೆ ದರ್ಶನ್ ದಾಖಲಾಗಲಿದ್ದಾರೆ ನರರೋಗ ತಜ್ಞ ನವೀನ್ ಅವರಿಂದ ದರ್ಶನ್ಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿದೆ ಆ ಕಾರಣಕ್ಕಾಗಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಆಸ್ಪತ್ರೆಯ ಸುತ್ತಮುತ್ತ ಮಾಡಿದ್ದಾರೆ ಕಾರಣ ದರ್ಶನ್ ಅಲ್ಲಿಗೆ ಹೋಗ್ತಾರೆ ಅಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ ಅಲ್ಲಿ ಇರ್ತಾರೆ ಅನ್ನೋದು ಏನಾದರೂ ಗೊತ್ತಾಯಿತು ಅಂತ ಅಂದ್ರೆ ಅಲ್ಲಿಗೆ ಅಭಿಮಾನಿಗಳು ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಇವತ್ತು ದರ್ಶನ್ ಹಾಸ್ಪಿಟಲ್ಗೆ ದಾಖಲಾಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಸೋ ಎಷ್ಟೊತ್ತಿಗೆ ಹೋಗ್ತಾರೆ ಏನು ಎತ್ತ ಅಲ್ಲಿನ ಸಿದ್ಧತೆ ಯಾವ ರೀತಿ ಆಗಿದೆ ಅಂತ ನೀತಿ ಏನು ಈಗಾಗಲೇ ದರ್ಶನ್ ರಿಲೀಸ್ದಾಗ 2 ದಿನಗಳಾಗ್ತಾರೆ ಅಂತದ್ದು ಒಂದು ವಾರದೊಳಗೆ ವೈದ್ಯಕೀಯ ವರದಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಬೇಕಾಗುತ್ತೆ ನ್ಯಾಯಾಲಯಕ್ಕೆ ಈ ಹಿನ್ನೆಲೆಯಲ್ಲಿ ಇವತ್ತು ಏನು ನಗರದ ಕೆಂಗೇರಿಯಲ್ಲಿರುವಂತಹ ಬಿಜಿಎಸ್ ಆಸ್ಪತ್ರೆಗೆ ದರ್ಶನ್ ದಾಖಲಾಗ್ತದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಅಲ್ಲಿ ಇವರು ಏನಿರುವಂತಹ ಸಮಸ್ಯೆಗಳು ಅನಾರೋಗ್ಯದಿಂದ ಏನ್ ಪಡ್ಕೊಳ್ತಾ ಇದ್ದಾರೆ ಅದಕ್ಕೆ ಬೇಕಾಗಿರುವಂತಹ ಚಿಕಿತ್ಸೆಯನ್ನ ಸಂಪೂರ್ಣವಾಗಿ ಅಲ್ಲೇ ಪಡ್ಕೊಳ್ತಾ ಇದ್ದಾರೆ ಅದಕ್ಕೆ ಬೇಕಾಗಿರುವ ಎಲ್ಲಾ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡ್ಕೊಳ್ಳಲಾಗಿದೆ ಅವರಿಗೆ ಡಾಕ್ಟರ್ ನವೀನ್ ಅಂತ ನರರೋಗ ತಜ್ಞರು ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಈಗಾಗಲೇ ದರ್ಶನ್ ಇಂದು ಮಧ್ಯಾಹ್ನ 2 ಗಂಟೆಗೆ ಹೋಗ್ತಾರೆ ಅನ್ನೋ ಮಾಹಿತಿಗಳು ಕೂಡ ಇತ್ತು ಆದ್ರೆ ಸಂಜೆ ವೇಳೆಗೆ ಅಂದ್ರೆ ರಾತ್ರಿ ವೇಳೆಗೆ ದಾಖಲಾಗುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಹಬ್ಬದ ಹಿನ್ನೆಲೆ ದೀಪಾವಳಿ ಹಬ್ಬದ ರಜೆಗಳಿತ್ತು ಸಾಯಂಕಾಲ ರಜೆಗಳು ಹೀಗಾಗಿ ಇವತ್ತು ಸಂಜೆಯ ಒಳಗೆ ಅಂದ್ರೆ ರಾತ್ರಿಯ ಒಳಗಡೆ ಆಸ್ಪತ್ರೆಗೆ ದಾಖಲಾಗ್ತಾರೆ ಅಲ್ಲಿ ಚಿಕಿತ್ಸೆಯನ್ನ ಕೊಡಲಾಗುತ್ತೆ ಅನ್ನೋ ಮಾಹಿತಿ ಇರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ಇವತ್ತು ದರ್ಶನ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸೊ ಇವತ್ತು ಮಧ್ಯಾಹ್ನದಿಂದ ರಾತ್ರಿ ಒಳಗೆ ಅನ್ನುವಂಥ ಒಂದು ಸಮಯ ಕೂಡ ಗೊತ್ತಾಗ್ತಾ ಇದೆ 10 ಗಂಟೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಈಗಲೇ ಹೊರಡಬಹುದು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ 1 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ಬೋದು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಬಟ್ ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ನಿಖರವಾದಂಥ ಟೈಮಿಂಗ್ಸ್ನ ಬಿಟ್ಟುಕೊಡೋದು ಕೂಡ ಕಷ್ಟ ಆಗುತ್ತೆ ಕಾರಣ ಯಾಕಂದರೆ ಫ್ಯಾನ್ಸ್ ಅಲ್ಲಿಗೆಲ್ಲ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಆಲ್ಮೋಸ್ಟ್ ರಾತ್ರಿ ಸಂದರ್ಭದಲ್ಲಿ ಹೋದರೆ ಅಷ್ಟರ ಮಟ್ಟಿಗೆ ಜನ ಸೇರಲ್ಲ ಅನ್ನೋದು ಒಂದು ಕೂಡ ಲೆಕ್ಕಾಚಾರವನ್ನು ಹಾಕ್ಕೊಂಡಿರ್ತಾರೆ ಬಟ್ ಗೌಪ್ಯವಾಗಿ ಇಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಸೊ ಒಟ್ಟು ಇವತ್ತು ಹಾಸ್ಪಿಟಲ್ಗಂತೂ ಹೋಗ್ತಾರೆ ಅಡ್ಮಿಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಾಳೆ ಹೋಗಬಹುದೇನೋ ಅನ್ನುವಂಥ ವಿಚಾರಗಳು ಕೂಡ ಇತ್ತು ಇವತ್ತು ಅಮಾವಾಸ್ಯೆ ಎಲ್ಲ ಇದೆ ಮುಗಿಸ್ಕೊಂಡು ಹೋಗ್ತಾರೇನೋ ಅನ್ನುವಂಥ ವಿಚಾರವೂ ಕೂಡ ಇತ್ತು ಅದೇ ಸದ್ಯದ ಮಾಹಿತಿ ಪ್ರಕಾರ ಇವತ್ತು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ